ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಡ್ರೈವಿಂಗ್ ಕಿಚನ್ ವೀಕ್ಷಕರೇ ಡ್ರೈವಿನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ವೀಕ್ಷಕರೇ ಮೊದಲೇದಾಗೆ ಎಲ್ಲರಿಗೂ ಮೊದಲನೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾಯಿದ್ರು ತಮ್ಮೆಲ್ಲರಿಗೂ ವೀಕ್ಷಕರೇ ಕಿಚನ್ ಅಂತ ಹಾಗೂ ನನ್ನ ಕಡೆಯಿಂದ ನಿಮಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದ ಬನ್ನಿ ಹಾಕಿದರೆ ಇವತ್ತು ಸ್ಪೆಷಲ್ ರೆಸಿಪಿ ಏನಂತ ನಾವು ಡ್ರೈವಿನ್ ಕಿಚನಲ್ಲಿ ನೋಡ್ಕೊಂಡು ಬರೋಣ ಖಂಡಿತವಾಗ್ಲೂ ವೀಕ್ಷಕರೇ ನೀವು ಕೂಡ ಇದನ್ನು ಒಂದು ಸಾರಿ ಮಾಡಿಕೊಂಡೆ ಮಾಡ್ಕೊಂಡಿರ್ತೀರ ಒಂದು ಸಾರಿ ಆದರೂ ಯಾರು ಮಾಡ್ಕೊಂಡಿಲ್ವೋ ಹಾಗೆ ಯಾರು ಇನ್ನೂ ಟೇಸ್ಟ್ ಇದ್ರದ್ದು ಗೊತ್ತಿಲ್ವೋ ವೀಕ್ಷಕರ ಹೊಸದಾಗಿ ಅಂದರೆ ಹೊಸದಾಗಿ ಅಡುಗೆ ಕಲಿಯೋರಿಗೆ ಮತ್ತು ಇನ್ನೂ ಯಾರಾದರೂ ಈ ರೆಸಿಪಿನ ಟೇಸ್ಟ್ ಮಾಡಿಲ್ಲ ಅಂದರೆ ಈಸಿಯಾಗಿ ಒಂದು ಒಳ್ಳೆಯ ಸ್ವೀಟ್ ರೆಸಿಪಿನ ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ ಖಂಡಿತ ವೀಕ್ಷಕರೇ ನೀವು ಕೂಡ ಇದನ್ನು ಮನೇಲಿ ಒಂದು ಸರಿ ಮಾಡಿಕೊಂಡು ಟೇಸ್ಟ್ ಮಾಡಿ ನಿಮಗೆ ಹಾಗೂ ಮನೆಯಲ್ಲಿರುವ ಸದಸ್ಯರಿಗೆ ಹಾಗೂ ಮಕ್ಕಳಿಗೆ ವೀಕ್ಷಕರೇ ತುಂಬಾ ಇಷ್ಟ ಆಗುತ್ತೆ ಇದನ್ನು ನಮ್ಮ ಮನೆಯಲ್ಲಿರುವ ಪದಾರ್ಥಗಳೊಂದಿಗೆ ಈಸಿಯಾಗಿ ಸುಲಭವಾಗಿ ಇದನ್ನು ನಾವು ಮಾಡ್ಕೋಬೋದು ತುಂಬಾ ಸುಲಭ ವೀಕ್ಷಕರೇ ಅಡುಗೆ ಮಾಡೋದು ಹೊಸದಾಗಿ ಏನಾದರೂ ಅಡುಗೆ ಮಾಡೋರು ಅಡುಗೆ ಕಲಿಯೋರು ಇದ್ದರೆ ದಯವಿಟ್ಟು ಈ ಥರ ಚಿಕ್ಕ ಚಿಕ್ಕ ರೆಸಿಪಿಗಳನ್ನ ನೀವು ನೋಡಿಕೊಂಡು ಮಾಡ್ಕೊಂಡು ಬಂದರೆ ತುಂಬ ಈಸಿಯಾಗಿ ವೀಕ್ಷಕರೇ ಅಡುಗೆನ ಕಲಿಬೋದು ಬನ್ನಿ ಹಾಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಇನ್ನೂ ನೀವೇನಾದರೂ ಡ್ರೈವಿನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವೀಕ್ಷಕರೇ ನೋಡಿ ನಾನು ಮೊದಲೇದಾಗಿ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಸ್ವಲ್ಪ ಗೋಡಂಬಿ ಹಾಗೆ ಒಣ ದ್ರಾಕ್ಷಿ ಒಂದು ಎರಡು ಯಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಹಾಗೆ ವೀಕ್ಷಕರೇ ಒಣ ಕೊಬ್ಬರಿನ ಒಂದು ಬೌಲ್ ಆಗೋಷ್ಟು ನಾನು ತುರಿದು ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೋದ್ರಿಂದ ಹಾಗೆ ವೀಕ್ಷಕರೇ ಒಂದು ನೂರೈವತ್ತು ಗ್ರಾಮು ನಾನು ಬೆಲ್ಲನ ತಗೊಂಡಿದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಹೆಚ್ಚು ಕಡಿಮೆ ಬೇಕಾದರೆ ಮಾಡ್ಕೊಳ್ಳಿ ವೀಕ್ಷಕರೇ ಸರಿಯಾಗಿ ನಾನು ಅದೇ ಪ್ರಮಾಣದಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ವೀಕ್ಷಕರೇ ಹೆಸರು ಬೇಳೆನ ತೊಗೊಂಡಿದ್ದೀನಿ ವೀಕ್ಷಕರೇ ತುಂಬ ಚೆನ್ನಾಗಿರುತ್ತೆ ಈ ಹೆಸ್ರು ಬೇಳೆ ಪಾಯಸ ವೀಕ್ಷಕರೇ ಖಂಡಿತವಾಗಲೂ ಬನ್ನಿ ಹಾಕಿದ್ರೆ ಈಗ ಇದನ್ನು ನಾವು ಕುಕ್ಕರಲ್ಲಿ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ವೀಕ್ಷಕರೇ ನಾನು ಚೆನ್ನಾಗಿ ಒಂದು ಒಂದರಿಂದ ಎರಡು ಸಾರಿ ತೊಳೆದಿರೋ ಈ ಹೆಸರುಬೇಳೆನ ಈಗ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸರಿಯಾಗಿ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ವೀಕ್ಷಕರೇ ಮಾಡೋ ಪ್ರಮಾಣ ಸರಿಯಾಗಿದ್ದರೆ ಯಾವುದು ಅಡುಗೆನೂ ಕೆಡೋದಿಲ್ಲ ಹೆಚ್ಚು ಆಗೋದಿಲ್ಲ ನೋಡಿ ವೀಕ್ಷಕರೇ ಈಗ ಕೊನೆಯದಾಗಿ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ವೀಕ್ಷಕರೇ ಎರಡರಿಂದ ಮೂರು ವಿಸಿಲ್ ಮಾಡ್ಸಿದ್ರೆ ಸಾಕಾಗುತ್ತೆ ನೀವು ಎರಡೇ ಮಾಡಿಸಿದ್ರು ಪರವಾಗಿಲ್ಲ ತುಂಬ ಚೆನ್ನಾಗಾಗುತ್ತೆ ವೀಕ್ಷಕರೇ ಎಲ್ಲ ಹೆಸರುಬೇಳೆ ತುಂಬ ಬೇಗನೆ ಬೆಂದ್ಬಿಡುತ್ತೆ ನೋಡಿ ವೀಕ್ಷಕರೇ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಈಗ ಎಲ್ಲ ಒಡೆದು ಈ ಥರ ತಿಕ್ಕಾಗಿ ಗಟ್ಟಿಯಾಗಿ ವೀಕ್ಷಕರೇ ಆಗಿದೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ವೀಕ್ಷಕರೇ ಬನ್ನಿ ಹಾಕಿದರೆ ನಾವು ಈಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ಒಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ಒಂದು ಚಮಚ ಆಗೋಷ್ಟು ವೀಕ್ಷಕರೇ ನೀವು ಬೇಕಾದರೆ ಎಣ್ಣೆನೂ ಹಾಕ್ಕೊಂಡು ಮಾಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಈಗ ಕಾದಿರುವ ತುಪ್ಪಕ್ಕೆ ವೀಕ್ಷಕರೇ ನಾನು ಈ ಗೋಡಂಬಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮುರಿದ್ರೆ ಸಾಕು ವೀಕ್ಷಕರೇ ಹಾಗೆ ಇದರ ಜೊತೆಗೆ ಈಗ ಒಂದು ಸ್ವಲ್ಪ ಒಣ ದ್ರಾಕ್ಷಿನ ತಗೊಂಡಿದ್ದೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು ವೀಕ್ಷಕರೇ ಚೆನ್ನಾಗಿರುತ್ತೆ ನೋಡಿ ಈಗ ಒಣ ಕೊಬ್ಬರಿ ತುರಿ ವೀಕ್ಷಕರೇ ಈ ಒಣ ಕೊಬ್ಬರಿ ತುರಿನೂ ವೀಕ್ಷಕರೇ ನಾವು ಈ ತುಪ್ಪದಲ್ಲಿ ಒಂದು ಸ್ವಲ್ಪ ಹಾಗೆ ಕೆಂಪು ಬಣ್ಣದ ಆರಕ್ಕೆ ಬರೋ ಥರ ನಾವು ಫ್ರೈ ಮಾಡಬೇಕು ಒಳ್ಳೆ ಘಮ ಇರುತ್ತೆ ಒಳ್ಳೆ ರುಚಿ ಕೂಡ ಚೆನ್ನಾಗಿರುತ್ತೆ ವೀಕ್ಷಕರೇ ನೀವು ಒಂದು ಸರಿ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ನೀವು ಮಾಡ್ಕೊಂಡಿರ್ತಾರ ಬಟ್ ಬೇರೆ ವಿಧಾನದಲ್ಲಿ ಮಾಡ್ಕೊಂಡಿದ್ರೆ ಈ ಸರಿ ಈ ಥರ ಒಂದು ವಿಧಾನದಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ಖಂಡಿತ ನೋಡಿ ವೀಕ್ಷಕರೇ ಈಗ ಫೈನಲ್ ಆಗಿ ನಾವು ಇದನ್ನು ಫ್ರೈ ಮಾಡಿದ್ದಾಯಿತು ವೀಕ್ಷಕರೇ ಈಗ ನಾನು ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೆ ಬೇಳೆನ ನೋಡಿ ಈಗ ಈ ಒಗ್ಗರಣೆಗೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ನೋಡು ವೀಕ್ಷಕರೇ ಈಗ ಇದಕ್ಕೆ ನೀರನ್ನು ಹಾಕಬಾರ್ದು ಈ ಥರ ಬೆಲ್ಲನೇ ಹಾಕಿ ನಮಗೆ ಎಷ್ಟು ಗಟ್ಟಿ ಇರುತ್ತೋ ನೀವು ಅಷ್ಟೇ ಬೆಲ್ಲನ ಹಾಕ್ಕೊಂಡ್ರೆ ವೀಕ್ಷಕರೇ ನೀರು ಹಾಕೋ ಅವಶ್ಯಕತೆನೇ ಇರಲ್ಲ ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಇದ್ದಿರುತ್ತೆ ಹಾಗಾಗಿ ನೀವು ಬೆಲ್ಲ ಹಾಕಿದ ತಕ್ಷಣ ವೀಕ್ಷಕರೇ ಅದು ಎಷ್ಟೇ ಗಟ್ಟಿ ಇರಲಿ ಬೇಳೆ ಈ ಥರ ನೀರು ನೀರಾಗಿ ಒಳ್ಳೆ ಅದಕ್ಕೆ ವೀಕ್ಷಕರೇ ಅದೇ ಆಟೋಮೆಟಿಕ್ಕಾಗಿ ಬರುತ್ತೆ ನೀವು ಬೇಕೆಂದರೆ ಇನ್ನೂ ನನಗೆ ನೀರು ಬೇಕೆಂದರೆ ನೀರೇನು ಹಾಕೋದು ಬೇಡ ವೀಕ್ಷಕರೇ ಬೇಕಾದರೆ ಹಾಲು ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ನಾನು ಹಾಲನ್ನು ಬಳಸ್ತಾ ಇಲ್ಲ ನೀರನ್ನು ಬಳಸ್ತಾ ಇಲ್ಲ ಈ ಥರ ಸಿಂಪಲ್ ಆಗಿ ವೀಕ್ಷಕರೇ ನೀವು ಮಾಡ್ಕೋಬೋದು ತುಂಬಾ ಈಸಿ ಇದನ್ನು ಮಾಡ್ಕೊಳ್ಳೋದು ನೋಡಿ ವೀಕ್ಷಕರೇ ಘಮಕ್ಕೋಸ್ಕರ ನಾನೊಂದು ಎರಡು ಏಲಕ್ಕಿನ ಮೊದಲೇ ಜಜ್ಜಿ ಪುಡಿ ಮಾಡಿಟ್ಕೊಂಡಿದ್ದೆ ಒಳ್ಳೆ ಘಮ ಇರುತ್ತೆ ವೀಕ್ಷಕರೇ ಈ ಏಲಕ್ಕಿ ಪೌಡರ್ ಹಾಕಿ ನಾವು ಪಾಯಸನ ಮಾಡೋದ್ರಲ್ಲಿ ಕೆಲವು ಪಾಯಸಗಳಲ್ಲಿ ಏಲಕ್ಕಿ ಹಾಕೋದ್ರಿಂದ ಒಳ್ಳೆಯ ಘಮ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಅಷ್ಟೇ ಒಂದು ಸಾರಿ ಈ ಥರ ಹಾಕ್ಕೊಂಡು ಟೇಸ್ಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ಖಂಡಿತವಾಗಲೂ ಈ ಸ್ವೀಟು ನಿಮಗೆ ಇಷ್ಟ ಆಗುತ್ತೆ ವೀಕ್ಷಕರೇ ಇನ್ನೂ ನಿಮಗೋಸ್ಕರ ನಾನು ಹೆಚ್ಚಿನ ರೆಸಿಪಿಗಳನ್ನ ಡ್ರೈವಿನ್ ಕಿಚನಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೇನೆ ವೀಕ್ಷಕರೇ ಈಗ ಬನ್ನಿ ಹಾಗಾದರೆ ನಾವು ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ನಾನಾ ಥರದ ಸ್ವೀಟನ್ನು ನೀವು ತಿಂದಿರ್ತೀರ ಹಾಗೆ ಇದನ್ನು ಕೂಡ ತಿಂದಿರ್ತೀರ ತಿನ್ನದೇ ಇರೋರು ಹೊಸದಾಗಿ ಅಡುಗೆ ಕಲಿಯೋರು ವೀಕ್ಷಕರೇ ಇದನ್ನು ನೋಡಿಕೊಂಡು ನೀಟಾಗಿ ನಿಧಾನವಾಗಿ ಮಾಡಿಕೊಳ್ಳಿ ನೋಡಿ ವೀಕ್ಷಕರೇ ಇದರ ಮೇಲೆ ಈಗ ಸ್ವಲ್ಪ ಒಣ ಕೊಬ್ಬರಿನ ಈ ಥರ ಅಥವಾ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನೀವು ಟೇಸ್ಟ್ ಮಾಡಿ ಸೂಪರ್ ಟೇಸ್ಟು ವೀಕ್ಷಕರೆ ನಿಮಗೋಸ್ಕರನೇ ಇನ್ನೂ ಹೆಚ್ಚಿನ ರೆಸಿಪಿನ ನಾನು ಡ್ರೈವಿನ್ ಕಿಚನಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೇನೆ ನಿಮ್ಗಿಷ್ಟವಾದಂಥ ರೆಸಿಪಿ ಯಾವುದು ನನಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಮರಿಬಿಡಿ ನಿಮ್ಮ ಸಹಕಾರ ನನಗೆ ತುಂಬಾ ಮುಖ್ಯ ಇನ್ನೂ ನೀವೇನಾದರೂ ಡ್ರೈವಿನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಮೊದಲು ವೀಕ್ಷಕರೇ ನೋಟಿಫಿಕೇಶನ್ ಬರುತ್ತೆ ಖಂಡಿತ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ ನನ್ನ ಕಡೆಯಿಂದ ಮತ್ತು ಡ್ರೈನ್ ಕಿಚನಿಂದ ನಮಸ್ಕಾರ